ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಮಾಹಿತಿ ಚಾನೆಲ್ಗೆ ಸ್ವಾಗತ. ಇದೀಗ ತಾನೇ ಬಂದಿರುವ ಹೊಸ ಒಂದು ಬ್ರೇಕಿಂಗ್ ನ್ಯೂಸ್. ಮತ್ತೆ ಇಲ್ಲಿ ರೈತರ ಹೋರಾಟ ಆಗಿರ್ಬೋದು, ಸುಗ್ರೀವಾಜ್ಞೆ ಆಗಿರ್ಬೋದು, ಬಸ್ಗಳ ಸಂಚಾರ ಬಂದ್ ಆಗಿರ್ಬೋದು, ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ ಒತ್ತಿ ಆಲ್ ಬಟನ್ ಬರುತ್ತೆ ಗೆಳೆಯರೇ, ಅದನ್ನು ಕೂಡ ಕ್ಲಿಕ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡ್ತಾ ವಿಡಿಯೋದ ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ನಿಮ್ಮ ವಾಟ್ಸಪ್ ಮೂಲಕ ನೀವು ಶೇರ್ ಕೂಡ ಮಾಡಬಹುದು. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನಿಮಗೆ ಜ್ಯೋತಿಷದ ಪರಿಹಾರಗಳು, ಜ್ಯೋತಿಷದ ಸಲಹೆಗಳು ಬೇಕಾಗಿದ್ದರೆ ಪಂಡಿತ್ ಶ್ರೀ ಕರಿಯಪ್ಪ ಭಟ್ ಗುರುಜಿಯವರಿಗೆ ನೀವು ಕರೆ ಮಾಡಿ ಮಾತನಾಡಬಹುದು. ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ 2 ದಿನಗಳಲ್ಲಿ ಪರಿಹಾರ ಕೂಡ ಮಾಡಿಕೊಡುತ್ತಾರೆ. ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇವೆ. ಗೆಳೆಯರೇ, ಮೊದಲನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ, ಸಾರಿಗೆ ನೌಕರರು ಮತ್ತೆ ಇಲ್ಲಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಡಿಸೆಂಬರ್ 11ರಿಂದ ಸಾರಿಗೆ ನೌಕರರು ಬಸ್ಗಳ ಸಂಚಾರವನ್ನು ಬಂದ್ ಮಾಡಿದ್ದಾರೆ. ಗೆಳೆಯರೇ, ಸರ್ಕಾರಿ ನೌಕರರ ಮಾನ್ಯತೆಗೆ ಆಗ್ರಹ ಮಾಡಬೇಕೆಂದು ಈಗಾಗಲೇ ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಪ್ರಯಾಣಿಕರು ಪರದಾಟ ಮಾಡುವ ಪರಿಸ್ಥಿತಿ ಬಂದಿದೆ. ಜನರು ಎಚ್ಚರವಾಗಿರಿ. ನೀವೇನಾದರೂ ಬೇರೆ ಊರಿಗೆ ಹೋಗಲು ಪ್ಲ್ಯಾನ್ ಮಾಡ್ತಾ ಇದ್ರೆ ಡಿಸೆಂಬರ್ 14-15ನೇ ತಾರೀಕಿನವರೆಗೂ ಈ ಒಂದು ಪ್ಲ್ಯಾನ್ಗಳನ್ನು ಕ್ಯಾನ್ಸಲ್ ಮಾಡಿ. ಯಾಕಂದರೆ ಗೆಳೆಯರೇ, ಅನಿರ್ದಿಷ್ಟಾವಧಿ ಅಂದರೆ ತುಂಬ ದಿನದವರೆಗೂ ಬಸ್ಗಳ ಸಂಚಾರ ಬಂದ್ ಆಗಲಿದೆ ಅಂತ ವರದಿಗಳಲ್ಲಿ ತಿಳಿದು ಬಂದಿದೆ. ಸಾರಿಗೆ ನೌಕರರು ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ರು, ಆದರೆ ಸರ್ಕಾರ ಆ ಒಂದು ಬೇಡಿಕೆಯನ್ನು ಈಡೇರಿಸಿಲ್ಲ. ಹೀಗಾಗಿ ಇದೀಗ 4 ಸಾರಿಗೆ ನಿಗಮದ 1.3 ಲಕ್ಷ ನೌಕರರು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕೆಂದು ಆಗ್ರಹ ಮಾಡಿದ್ದಾರೆ. ಸರ್ಕಾರ ಏನಾದರೂ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರೆಂದು ಖಚಿತಪಡಿಸಿಲ್ಲ ಅಂದರೆ ಆವಾಗ ಇನ್ನಷ್ಟು ಪ್ರತಿಭಟನೆ ಮಾಡಲು ಮುಂದಾಗುತ್ತಾರಂತೆ. ಮತ್ತು ಈಗಾಗಲೇ ಲಕ್ಷ್ಮಣ್ ಸವದಿಯವರು ಸರ್ಕಾರಕ್ಕೆ ಮತ್ತು ಯಡಿಯೂರಪ್ಪ ಅವರಿಗೆ ಇದರ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಕೊರೋನಾಗೆ ಬಲಿಯಾದ ಸಾರಿಗೆ ನೌಕರರ ಕುಟುಂಬಕ್ಕೆ 30 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು, ಅದು ಕೂಡ 15 ದಿನದಲ್ಲಿ 30 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಇಂಥ ಬೇಡಿಕೆಗಳು ಈಗಾಗಲೇ ಸಾರಿಗೆ ನೌಕರರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಸರ್ಕಾರ ಈ ಒಂದು ನಿಯಮಗಳನ್ನು, ಈ ಒಂದು ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂದರೆ ಅನಿರ್ದಿಷ್ಟಾವಧಿವರೆಗೂ ಬಸ್ ಸಂಚಾರ ಬಂದ್ ಆಗಲಿದೆ. ಇದು ಕರ್ನಾಟಕಕ್ಕೆ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಸರ್ಕಾರಿ ನೌಕರರ ಮಾನ್ಯತೆಗೆ ಈಗಾಗಲೇ ಆಂಧ್ರಪ್ರದೇಶದ ಮಾದರಿಯಲ್ಲಿ ಅಧ್ಯಯನ ನಿಯೋಜನೆ ರಚನೆ ಮಾಡಲಾಗುತ್ತೆ ಎಂದು ರಾಜ್ಯ ಸರ್ಕಾರ ಆಫರ್ ಕೂಡ ಕೊಟ್ಟಿದೆ. ಗೆಳೆಯರಿದೊಂದು ಮುಖ್ಯವಾದ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಅನಿರ್ದಿಷ್ಟಾವಧಿವರೆಗೂ ಬಸ್ ಸಂಚಾರ ಬಂದ್ ಅಂತ ಹೇಳಬಹುದು. ಗೆಳೆಯರೇ, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರೈತರ ಹೋರಾಟ ಮತ್ತಷ್ಟು ಹೆಚ್ಚಳವಾಗಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ದೆಹಲಿಗೆ ದಿಗ್ಬಂಧನ ಮಾಡಲು ರೈತರು ಪ್ಲಾನ್ ಕೂಡ ಮಾಡಿದ್ದಾರೆ. 3 ಕೃಷಿ ಕಾಯ್ದೆಗಳನ್ನು ರದ್ದು ಮಾಡುವಂತೆ 16 ದಿನಗಳಿಂದ ದೆಹಲಿಯಲ್ಲಿ ಪ್ರತಿಭಟನೆ ರೈತರು ಮಾಡ್ತಾ ಇದ್ದಾರೆ. ಶನಿವಾರದಿಂದ ಹೋರಾಟ ಹೆಚ್ಚಳವಾಗಿದ್ದು ದಿಲ್ಲಿ ಜೈಪುರ ದಿಲ್ಲಿ ಆಗ್ರಾ ಹೆದ್ದಾರಿಯನ್ನು ಬಂದ್ ಮಾಡಲಿದ್ದಾರೆ. ಡಿಸೆಂಬರ್ 14ಕ್ಕೆ ಉತ್ತರ ಭಾರತದ ರೈತರು ದಿಲ್ಲಿ ಚಲೋ ನಡೆಸಲಿದ್ದಾರೆ. ದಕ್ಷಿಣ ಭಾರತದ ರೈತರು ಡಿಸಿ ಕಚೇರಿಗಳಿಗೆ ಮುತ್ತಿಗೆ ಹಾಕಲಿದ್ದಾರೆ. ಮತ್ತು ಅದೇ ರೀತಿ ಸುಪ್ರೀಂ ಕೋರ್ಟ್ ಮೆಟ್ಟಲೇರಲು ರೈತರು ಕೂಡ ಮುಂದಾಗಿದ್ದಾರೆ. ಹೊಸ ಕೃಷಿ ಕಾಯ್ದೆಗಳು ಉದ್ಯಮಿಗಳ ಪರವಾಗಿವೆ, ರೈತರಿಗೆ ಇದರಿಂದ ಸಂಕಷ್ಟವಾಗುತ್ತೆ, ಹೀಗಾಗಿ ಈ ವಿಷಯದಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶಿಸಬೇಕು ಎಂದು ಒತ್ತಾಯ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಲೇರ್ತಾ ಇದ್ದಾರೆ ರೈತರು. ಮತ್ತೊಂದು ಶಾಕಿಂಗ್ ಸುದ್ದಿ ಏನಂದರೆ, ಇಲ್ಲಿವರೆಗೂ 50,000 ರೈತರು ದೆಹಲಿಯತ್ತ ಬರ್ತಾ ಇದ್ದಾರೆ. ಹೌದು, 1,200 ಟ್ಯಾಕ್ಟರ್ಗಳಲ್ಲಿ 6 ತಿಂಗಳ ಸಾಮಗ್ರಿಯೊಂದಿಗೆ ದೆಹಲಿಯತ್ತ 50,000 ರೈತರು ಪ್ರಯಾಣ ಬೆಳೆಸಿದ್ದಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇವತ್ತಿನಿಂದ ಮತ್ತಷ್ಟು ಹೋರಾಟ ಹೆಚ್ಚಳ ಮಾಡಲಾಗುತ್ತೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ಕೃಷಿ ಕಾಯ್ದೆಯನ್ನು ವಿರೋಧ ಮಾಡಿ ಕೇಂದ್ರದ ವಿರುದ್ಧ ತಮ್ಮ ಪ್ರತಿಭಟನೆ ಮತ್ತಷ್ಟು ಹೆಚ್ಚಳಗೊಳಿಸುವ ಬಗ್ಗೆ ರೈತ ಸಂಘಟನೆಗಳು ಎಚ್ಚರಿಸಿದ ಬೆನ್ನಲ್ಲೇ ಪಂಜಾಬ್ನ ವಿವಿಧ ಜಿಲ್ಲೆಗಳಿಂದ 50,000ಕ್ಕೂ ಹೆಚ್ಚು ರೈತರನ್ನು ಹೊತ್ತು 1,200ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳು ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. 6 ತಿಂಗಳ ಸಾಮಗ್ರಿಯೊಂದಿಗೆ ರೈತರು ಬರ್ತಾ ಇದ್ದಾರೆ ದೆಹಲಿಗೆ. ಕೊನೆಗೂ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಘೋಷಣೆ ಮಾಡಿಬಿಟ್ಟಿದ್ದರು ಗೆಳೆಯರೇ, ಗೋಹತ್ಯೆ ನಿಷೇಧಕ್ಕೆ ಸುಗ್ರೀವಾಜ್ಞೆ ಜಾರಿ ಮಾಡಲಾಗುತ್ತೆ ಎಂದು ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ. ಹೌದು, ಮಸೂದೆಗೆ ಅಡ್ಡಿ ಹಾಕಿದ ಹಿನ್ನೆಲೆಯಲ್ಲಿ ಸುಗ್ರೀವಾಜ್ಞೆ ಜಾರಿ ಮಾಡುವುದರ ಮೂಲಕ ಗೋಹತ್ಯೆ ನಿಷೇಧಕ್ಕೆ ಹೊಸ ಕಾನೂನು ಜಾರಿ ಮಾಡಲಾಗುತ್ತೆ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಘೋಷಣೆ ಕೂಡ ಮಾಡಿದ್ದಾರೆ. ಮತ್ತು ಗೆಳೆಯರೇ, ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆಯಲ್ಲಿ ಮತ್ತೆ ಏರಿಕೆಯಾಗಿದೆ. ಹೌದು, 1 ಲೀಟರ್ ಪೆಟ್ರೋಲ್ ಬೆಲೆ ಇದೀಗ 87ರ ಗಡಿಗೆ ಬಂದು ನಿಂತಿದೆ. ಮತ್ತು ಡೀಸೆಲ್ ಬೆಲೆ 1 ಲೀಟರ್ಗೆ 76 ರೂಪಾಯಿ ಬಂದು ನಿಂತಿದೆ. ಗೆಳೆಯರೇ, ವಾಹನ ಸವಾರರಿಗೆ ಇದೊಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. 83 ಇದ್ದ ಪೆಟ್ರೋಲ್ ಬೆಲೆ ಇದೀಗ 87 ರೂಪಾಯಿ ಆಗಿದೆ.
ಅದೇ ರೀತಿ ಮುಂಬೈನಲ್ಲಿ 1 ಲೀಟರ್ಗೆ 90 ರೂಪಾಯಿ ಆಗಿದೆ 1 ಲೀಟರ್ ಪೆಟ್ರೋಲ್ ಬೆಲೆ. ಮುಂಬೈ ಜನರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. 1 ಲೀಟರ್ಗೆ 90 ರೂಪಾಯಿ 1 ಲೀಟರ್ಗೆ ಪೆಟ್ರೋಲ್ ಮಾರಾಟ ಮಾಡಲಾಗ್ತಾ ಇದೆ. ಇದು ಸರ್ಕಾರದಿಂದ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಜನರಿಗೆ ಅಂತ ಜನರು ಆಕ್ರೋಶ ಹೊರಹಾಕಿದ್ದಾರೆ. ವಾಹನ ಸವಾರರಿಗೆ ಎರಡನೇ ಒಂದು ಶಾಕಿಂಗ್ ಸುದ್ದಿ ಏನಂದರೆ BIS ಆಧಾರಿತ ಹೆಲ್ಮೆಟ್ಗಳನ್ನು ಕಡ್ಡಾಯ ಮಾಡಲಾಗುತ್ತೆ. 2021 ಹೊಸ ವರ್ಷ ಜನವರಿ ಅಥವಾ ಜೂನ್ ತಿಂಗಳಿಂದ ಈ ಒಂದು ನಿಯಮ ಜಾರಿ ಆಗಬಹುದು. BIS ISI ಮಾರ್ಕ್ ಹೊಂದಿರುವ ಹೆಲ್ಮೆಟ್ಗಳನ್ನೇ ವಾಹನ ಸವಾರರು ಧರಿಸಬೇಕಾಗುತ್ತೆ ಎಂದು ಹೇಳಲಾಗಿದೆ. ಗೆಳೆಯರೇ, ಇದೊಂದು ಮುಖ್ಯವಾದ ಮಾಹಿತಿ ಅಂತ ಹೇಳ್ಬೋದು. ಇದಕ್ಕಂದರೆ ಜನರು ಹೆಲ್ಮೆಟನ್ನು ಧರಿಸ್ತಾರೆ, ಆದರೆ ಕಳಪೆ ಹೆಲ್ಮೆಟ್ಗಳನ್ನು ಧರಿಸೋ ಆಗಿರ್ಬೋದು, ಕಳಪೆ ಹೆಲ್ಮೆಟ್ ಮಾರಾಟಗಾರರಿಗೆ ಇಬ್ಬರಿಗೂ ಕೂಡ ದಂಡ ಬೀಳುತ್ತೆ ಅಂತ ಇಲ್ಲಿ ಹೇಳಬಹುದು. ಹೀಗಾಗಿ ಗಟ್ಟಿಮುಟ್ಟಾದ ISI ಮಾರ್ಕ್ ಇರುವ ಮತ್ತು ಅದೇ ರೀತಿ BIS ಪ್ರಮಾಣಿತ ISI ಮಾರ್ಕ್ ಇರುವ ಹೆಲ್ಮೆಟ್ಗಳನ್ನೇ ಧರಿಸಬೇಕು ಎಂದು ಕೇಂದ್ರ ಸರ್ಕಾರ ಹೊಸ ನಿಯಮ ಜಾರಿ ಮಾಡಿದೆ. ಈ ಮೂಲಕ ಹೇಳೋದೇನೆಂದರೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕಳಪೆ ಮಾರಾಟ ಮಾಡೋಂಗಿಲ್ಲ, ಕಳಪೆ ಹೆಲ್ಮೆಟ್ ಮಾರಾಟ ಮಾಡುವಂಗಿಲ್ಲ ಎಂದು ಸರ್ಕಾರ ನಿಯಮ ಕೂಡ ಮಾಡಿದೆ. 2021 ಜೂನ್ ತಿಂಗಳಿಂದ ಅಧಿಕೃತವಾಗಿದ್ದು ಜಾರಿ ಕೂಡ ಬರಬಹುದು ಅಂತ ಇಲ್ಲಿ ಹೇಳಬಹುದು ಗೆಳೆಯರೇ. ಮತ್ತು ಇದೇ ರೀತಿ 6ನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ, ಶಾಲೆ ಆರಂಭದ ಬಗ್ಗೆ ಡಿಸೆಂಬರ್ ಅಂತ್ಯಕ್ಕೆ ಮತ್ತೊಮ್ಮೆ ಸಭೆ ಮಾಡಲಾಗುತ್ತೆ ಎಂದು ವೈದ್ಯಕೀಯ ಸಚಿವ ಸುಧಾಕರ್ ಅವರು ಹೇಳಿದ್ದಾರೆ. ಗೆಳೆಯರೇ, ಶಾಲೆ ಕಾಲೇಜು ಆರಂಭಕ್ಕೆ ಡಿಸೆಂಬರ್ ಕೊನೆಯಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳ ಜೊತೆಗೆ ಮತ್ತೊಮ್ಮೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತೆ ಎಂದು ಡಾಕ್ಟರ್ ಕೆ ಸುಧಾಕರ್ ಅವರು ತಿಳಿಸಿದ್ದಾರೆ. ಮೊದಲಿಗೆ ಹೇಳೋದಾದರೆ, ಡಿಸೆಂಬರ್ ಕೊನೆಯ ವಾರದ ಸೋಂಕಿನ ಪ್ರಮಾಣವನ್ನು ಪರಿಶೀಲನೆ ಮಾಡಲಾಗುತ್ತೆ. ನಂತರ 10 ಅಂದರೆ SSLC, ನಂತರ 12 ಅಂದರೆ PUC ಈ ಎರಡು ತರಗತಿಗಳನ್ನು ಒಟ್ಟಿಗೆ ತೆರೆಯಬಹುದು ಅಂತ ಈಗಾಗಲೇ ಕೊರೋನಾ ತಾಂತ್ರಿಕ ಸಲಹಾ December 3 or 4 ವಾರದಲ್ಲಿ ಅಧ್ಯಕ್ಷ ಸಭೆಯಲ್ಲಿ ನಡೆಯಲಿದ್ದು ಈ ಒಂದು ಮಾಹಿತಿ ಕೂಡ ಬರಲಿದೆ. ಅಂದರೆ ಗೆಳೆಯರೇ, ಡಿಸೆಂಬರ್ ಕೊನೆ ವಾರದಲ್ಲಿ ಶಾಲೆ ಪ್ರಾರಂಭ ಯಾವಾಗ ಆಗುತ್ತೆ ಎಂದು ಅಂತಿಮ ತೀರ್ಮಾನ ಹೊರಗಡೆ ಬರುತ್ತೆ. 10 ಮತ್ತು 12ನೇ ತರಗತಿಗಳು ಮೊದಲನೇ ಹಂತದಲ್ಲಿ ಓಪನ್ ಕೂಡ ಮಾಡಲಾಗುತ್ತೆ. ಇದರ ನಡುವೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ, ಅಶ್ವಥ್ ನಾರಾಯಣ್ ಸರ್ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಪರೀಕ್ಷೆ ಇಲ್ಲದೆ ಪಾಸ್ ಮಾಡೋದಿಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೂ ಈ ಬಾರಿ ಪರೀಕ್ಷೆ ಕಡ್ಡಾಯವಾಗಿರುತ್ತೆ. ಹೌದು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಪರೀಕ್ಷೆ ಬರೆದೇ ಪಾಸ್ ಆಗಬೇಕು, ಯಾರಿಗೂ ಕೂಡ ಸರ್ಕಾರ ಪಾಸ್ ಮಾಡುವುದಿಲ್ಲ. ಕೊರೋನಾ ಇದ್ದರೂ ಕೂಡ ಪರೀಕ್ಷೆ ಬರೆಯುವುದು ಅನಿವಾರ್ಯವಾಗಿದೆ ಎಂದು ಈಗಾಗಲೇ ಅಶ್ವಥ್ ನಾರಾಯಣ್ ಅವರು ಹೇಳಿದ್ದಾರೆ. ಇದರೆಲ್ಲರ ನಡುವೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ, ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿ, CBSE 10 CBSE 12ನೇ ತರಗತಿ ಪರೀಕ್ಷೆಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಹೌದು, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಈ ಒಂದು CBSE ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಫ್ರೆಂಡ್ಸ್, ಈಗಾಗಲೇ ಆನ್ಲೈನ್ ಕ್ಲಾಸ್ಗಳ ಮೂಲಕ ವಿದ್ಯಾರ್ಥಿಗಳಿಗೆ ಪಾಠಗಳನ್ನು ಮಾಡಲಾಗ್ತಾ ಇದೆ, ವಿದ್ಯಾರ್ಥಿಗಳು ಕೂಡ ಪಾಠವನ್ನು ಕಲಿತಿದ್ದಾರೆ. ಹೀಗಾಗಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಸಮಯ ನೋಡಿಕೊಂಡು ವೇಳಾಪಟ್ಟಿ ಕೂಡ ಬಿಡುಗಡೆ ಮಾಡಲಾಗುತ್ತೆ, ತಡವಾದರೂ ಕೂಡ ಪರೀಕ್ಷೆಗಳನ್ನು ನಡೆಸುತ್ತೇವೆ ಎಂದು ಈಗಾಗಲೇ ಶಿಕ್ಷಣ ಸಚಿವರು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಕೂಡ ಒಂದು ಮುಖ್ಯವಾದ ಮಾಹಿತಿ. ಮತ್ತು ಇದೇ ರೀತಿ 9ನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ, ಜನರು ಎಚ್ಚರ ವಹಿಸಿ, ಕೊರೋನಾ 2ನೇ ಅಲೆ ಎದುರಿಸಲು ಜನರು ಸಿದ್ಧರಾಗಿ. ಫೆಬ್ರವರಿ ತಿಂಗಳಲ್ಲೇ ಕೊರೋನಾ 2ನೇ ಅಲೆ ಭಾರತಕ್ಕೆ ಕರ್ನಾಟಕಕ್ಕೆ ಅಪ್ಪಳಿಸುತ್ತೆ ಅಂತ ಹೇಳಿದ್ದಾರೆ. ಹೌದು ಫ್ರೆಂಡ್ಸ್, ವ್ಯಾಪಕ ಆಮ್ಲಜನಕ ಪೂರೈಕೆ ಆಗಿರ್ಬೋದು, ಕೊರೋನಾ ಪರೀಕ್ಷೆ, ಔಷಧಿ ಖರೀದಿ ಎಲ್ಲವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಇದರೆಲ್ಲರ ನಡುವೆ ಜನರು ಎಚ್ಚರ ತಪ್ಪಬೇಡಿ, ಜನರು ಎಚ್ಚರ ವಹಿಸಿ, ಜನರು ಎಚ್ಚರ ತಪ್ಪಿದರೆ ಕೊರೋನಾ 2ನೇ ಅಲೆ ಸೋಂಕು ಭಾರಿ ಹೆಚ್ಚಳ ಆಗಬಹುದು, ಮಾರ್ಗಸೂಚಿಯನ್ನು ಪಾಲನೆ ಮಾಡಿ ಎಂದು ಸುಧಾಕರ್ ಅವರು ಜನರಿಗೆ ಮನವಿ ಮಾಡಿದ್ದಾರೆ. ಕೊರೋನಾ 2ನೇ ಅಲೆ ಎದುರಿಸಲು ರಾಜ್ಯ ಸರ್ವ ಸನ್ನದ್ಧವಾಗಿದೆ. ಈ ಉದ್ದೇಶಕ್ಕಾಗಿ ನಮ್ಮ ರಾಜ್ಯದ 40 �ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಪೂರೈಕೆ 37.72 ಕೋಟಿ ರೂಪಾಯಿ, ಕೊರೋನಾ ಪರೀಕ್ಷೆಗೆ 45 ಕೋಟಿ ರೂಪಾಯಿ, ಇದೇ ರೀತಿ ಔಷಧಿ ಖರೀದಿಗೆ 22.50 ಕೋಟಿ ರೂಪಾಯಿ, ಸೇರಿ ಒಟ್ಟು 105 ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಅಂದರೆ ಗೆಳೆಯರು, ಕೊರೋನಾ 2ನೇ ಅಲೆ ಎದುರಿಸಲು ಸರ್ಕಾರ 105 ಕೋಟಿ ಹಣವನ್ನು ಬಿಡುಗಡೆ ಮಾಡಲು ಮುಂದಾಗಿದೆ ಅಂತ ಮಾಹಿತಿ ಕೂಡ ಬಂದಿದೆ. ಗೆಳೆಯರು, ಇದು ಒಂದು ಮುಖ್ಯವಾದ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಕೊರೋನಾ ಬಗ್ಗೆ ಮತ್ತು ಅದೇ ರೀತಿ ಇದರ ಒಂದು ವೈರಸ್ ಬಗ್ಗೆ. ಮತ್ತು ಗೆಳೆಯರು, ಕರ್ನಾಟಕದಲ್ಲಿ ಸೋಂಕು 900,000 ಏರಿಕೆ ಆಗಲಿದೆ. ನಮ್ಮ ರಾಜ್ಯದಲ್ಲಿ ಶುಕ್ರವಾರ 1,210 ಕೊರೋನಾ ಕೇಸ್ಗಳು ಪತ್ತೆಯಾಗಿದ್ದು ಒಟ್ಟಾರೆ ಸೋಂಕಿತರ ಸಂಖ್ಯೆ 8.99 ಲಕ್ಷಕ್ಕೆ ಅಂದರೆ 8.99
99 ಲಕ್ಷಕ್ಕೆ ಏರಿಕೆಯಾಗಿದೆ. ಇದೀಗ ಸೋಂಕಿತರ ಸಂಖ್ಯೆ 9 ಲಕ್ಷ ಗಡಿ ದಾಟುವ ಸಾಧ್ಯತೆ ಇದೆ. ಇದೇ ವೇಳೆ ಶುಕ್ರವಾರ 16 ಮಂದಿ ಸಾವನ್ನಪ್ಪಿದ್ದು ಒಟ್ಟು ಮೃತರ ಸಂಖ್ಯೆ ಇದುವರೆಗೂ 11,298 ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಅಂದರೆ ಗೆಳೆಯರೇ, ಕರ್ನಾಟಕದಲ್ಲಿ 11,000 ಗಡಿ ದಾಟಿದೆ ಸಾವಿನ ಸಂಖ್ಯೆ. ಇವತ್ತಿಗೆ ಇಷ್ಟಾಗಿತ್ತು ಗೆಳೆಯರೇ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ಒಂದು ವಿಡಿಯೋ ಕೂಡ ನೋಡಿ. ಮನೆಯಲ್ಲಿ ಕುಳಿತು ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು, ಹಣ ಯಾವ ರೀತಿ ಗಳಿಸ್ಬೇಕು ಎಲ್ಲವನ್ನು ಕೂಡ ಹೇಳಿದ್ದೇನೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ನೋಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ ನಿಮ್ಮ ಗೆಳೆಯರಿಗೆ ಫೇಸ್ಬುಕ್ನಲ್ಲಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.